ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಿನೆಸ್ಟ್ ಕನ್ನಡ ಇವತ್ತು ನಾನು ಈರುಳ್ಳಿ ಸಿಪ್ಪೆನ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ನಮ್ಮ ತಲೆ ಕೂದಲನ್ನ ಕಪ್ಪಾಗಿರ್ಸ್ಕೊಳ್ಳೆ ಒಂದು ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಈಗಿನ ಲೈಫ್ ಸ್ಟೈಲ್ ಆಗಿರ್ಬೋದು ವೆದರ್ ಆಗಿರ್ಬೋದು ಫುಡ್ ಆಗಿರ್ಬೋದು ಕೆಲವೊಂದು ರೀಸನ್ ಇಂದ ನಮ್ಮ ತಲೆ ಕೂದಲು ಬೇಗನೆ ಬಿಳಿ ಆಗುತ್ತೆ ಸೊ ಈ ಮನೆಯಲ್ಲೇ ಸಿಗುವಂತಹ ಈರುಳ್ಳಿ ಸಿಪ್ಪೆನ ಯೂಸ್ ಮಾಡಿಕೊಂಡು ನಮ್ಮ ತಲೆ ಕೂದಲನ್ನ ಕಪ್ಪಾಗಿರ್ಸ್ಕೊಳ್ಳೋದು ಹೇಗೆ ಬಿಳಿ ಕೂದಲು ಬರದಂಗೆ ತಡೆಗಟ್ಟೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಹೇರ್ ಪ್ಯಾಕ್ ರೆಡಿ ಮಾಡೋಣ ಫ್ರೈ ಮಾಡಲು ಕಬ್ಬಿಣದ ತವವನ್ನು ತಗೊಂಡಿದ್ದೀನಿ ಮೊದಲು ಬಾದಾಮಿಯನ್ನು ಕಪ್ಪು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಈ ಬಾದಾಮಿಯಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂದರೆ ಅದರಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಒಮೆಗಾ ನೈನ್ ಕೊಬ್ಬಿನ ಆಮ್ಲಗಳು ಇವೆ ಹಾಗೆ ವಿಟಮಿನ್ಗಳಾದ ವಿಟಮಿನ್ ಬಿ ವಿಟಮಿನ್ ಎ ವಿಟಮಿನ್ ಇ ಹೇರಳವಾಗಿದೆ ಸೊ ಕೂದಲಿನ ಬುಡ ಗಟ್ಟಿ ಮಾಡುವುದಲ್ಲದೆ ಬಿಸಿಲಿನಿಂದ ಕೂದಲಿಗೆ ಆಗೋ ಹಾನಿ ಇದೆ ಅಲ್ವಾ ಅದನ್ನು ತಪ್ಪಿಸುತ್ತದೆ ನೋಡಿ ಇಲ್ಲಿ ಬಾದಾಮಿ ಕಪ್ಪು ಬಣ್ಣಕ್ಕೆ ಬರ್ತಾ ಇದೆ ಇದರ ಜೊತೆಗೆ ಈರುಳ್ಳಿ ಸಿಪ್ಪೆನ ಕೂಡ ಸೇರಿಸ್ತಾ ಇದ್ದೀನಿ ಅಡುಗೆ ಮಾಡೋ ಟೈಮ್ ಅಲ್ಲಿ ಸಿಗುವಂತಹ ಈರುಳ್ಳಿ ಸಿಪ್ಪೆಗಳನ್ನ ಬಿಸಾಕದೆ ಈ ತರ ಸ್ಟೋರ್ ಮಾಡಿಟ್ಕೊಂಡು ಹೇರ್ ಪ್ಯಾಕ್ ಮಾಡಿದ್ರೆ ಉಪಯೋಗಕಾರಿ ಅಲ್ಲದೆ ಈರುಳ್ಳಿಯಲ್ಲಿ ಕೂಡ ಅನೇಕ ವಿಟಮಿನ್ಸ್ ಇದೆ ವಿಟಮಿನ್ ಸಿ ವಿಟಮಿನ್ ಇ ಇಂದ ಕೂಡಿದೆ ಸಿಪ್ಪೆಯನ್ನು ಬಿಸಾಕುವ ಬದಲು ಟೀ ಮಾಡಿ ಕುಡಿಯಬಹುದು ಇಲ್ಲ ಕಂಪೋಸ್ಟ್ ಮಾಡಿ ಸಸ್ಯಕ್ಕೂ ಕೂಡ ಹಾಕಬಹುದು ಇಲ್ಲವಾದರೆ ಈ ತರ ಹೇರ್ ಪ್ಯಾಕ್ ಮಾಡಿ ಕೂದಲು ಕೂಡ ಹಾಕಬಹುದು ಸೊ ತಲೆ ಕೂದಲು ಗ್ರೇ ಕಲರ್ಗೆ ಕನ್ವರ್ಟ್ ಆಗುವುದನ್ನು ತಡೆಯುತ್ತದೆ ಈ ಸಿಪ್ಪೆಯನ್ನು ಕೂಡ ಬಾದಾಮಿ ತರನೆ ಕಪ್ಪು ಬಣ್ಣ ಬರೋವರೆಗೂ ಹುರಿಬೇಕು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರ್ತಾ ಇದ್ದ ಹಾಗೆ ಬೇರೆ ಬೌಲಿಗೆ ಶಿಫ್ಟ್ ಮಾಡಬೇಕು ಸುಟ್ಟು ಬೂದಿಯಾಗಕ್ಕೆ ಬಿಡಬಾರದು ನಾನಿಲ್ಲಿ ಎಲ್ಲವನ್ನ ಕಬ್ಬಿಣದ ತವದಲ್ಲಿ ಹುರಿತಾ ಇದ್ದೇನೆ ನಿಮ್ಮ ಹತ್ರ ಇದ್ರೆ ಕಬ್ಬಿಣದ ತವ ಅಥವಾ ಬಾಣಲೆ ಇದ್ರೆ ಯೂಸ್ ಮಾಡಬಹುದು ಇಲ್ಲ ಅಂತಾದರೆ ಮಾಮೂಲಿ ಬಾಣಲೆಯನ್ನು ಕೂಡ ಮಾಡಬಹುದು ನೋಡಿ ಇಲ್ಲಿ ಈರುಳ್ಳಿ ಸಿಪ್ಪೆ ಮತ್ತು ಬಾದಾಮಿ ಎರಡು ಕೂಡ ಬ್ಲ್ಯಾಕ್ ಆಗಿದೆ ಇದನ್ನು ಬೇರೆ ಬೌಲಿಗೆ ಶಿಫ್ಟ್ ಮಾಡಬೇಕು ನೆಕ್ಸ್ಟ್ ಎರಡು ಸ್ಪೂನು ಮೆಂತ್ಕಾಲು ತಗೋತಾ ಇದ್ದೀನಿ ಇದನ್ನು ಕೂಡ ಕಪ್ಪು ಬಣ್ಣ ಬರೋವರೆಗೂ ಹುರಿಬೇಕು ಈ ಮೆಂತೆ ಕಾಳಲ್ಲೂ ಕೂಡ ಅನೇಕ ಪೌಷ್ಟಿಕ ಸತ್ವ ಇದೆ ಅಂತಲೂ ಹೇಳ್ಬೋದು ಕೂದಲು ಉದುರುವಿಕೆ ಇರ್ಬೋದು ಸೀಲ್ ಕೂದಲಾಗಿರ್ಬೋದು ಅಥವಾ ಹೊಟ್ಟಿನ ಸಮಸ್ಯೆ ಆಗಿರ್ಬೋದು ಮುಂತಾದವುಗಳನ್ನು ತಡೆಗಟ್ಟುತ್ತದೆ ನೋಡಿ ಕಾಳು ಕೂಡ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗ್ತಾ ಬಂತು ಸೊ ಇದನ್ನು ಕೂಡ ಬೌಲಿಗೆ ಶಿಫ್ಟ್ ಮಾಡಬೇಕು ನಂತರ ಈ ಮಿಶ್ರಣ ತಣಿದ ಮೇಲೆ ಮಿಕ್ಸಿ ಜಾರಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಪೌಡರ್ ರೆಡಿ ಆಯ್ತು ತುಂಬಾ ನೈಸ್ ಆಗಿ ಪೌಡರ್ ಮಾಡಬೇಕು ಪೌಡರ್ ನೈಸ್ ಆಗಿದ್ರೆ ತಲೆಗೆ ಹಚ್ಚಲಿಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ ನಮಗೆ ಬೇಕಾಗಿರುವ ಕ್ವಾಂಟಿಟಿಯನ್ನು ಒಂದು ಸಣ್ಣ ಬೌಲಿಗೆ ಹಾಕಬೇಕು ನಂತರ ವಿಟಮಿನ್ ಇ ಆಯಿಲನ್ನು ಅದಕ್ಕೆ ಸೇರಿಸಬೇಕು ನಾನು ಇಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೋಲ್ ತಗೊಳ್ತಾ ಇದ್ದೀನಿ ಈ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು ಇದನ್ನು ನೆತ್ತಿಗೆ ಹಚ್ಚುವುದರಿಂದ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತದೆ ಕೂದಲ ಬೆಳವಣಿಗೆ ಕೂಡ ಸಹಾಯ ಮಾಡುತ್ತದೆ ಇದು ಹೊಟ್ಟಿನ ಸಮಸ್ಯೆ ಸೋರಿಯಾಸಿಸ್ ಅತಿ ತುರಿಕೆ ಮುಂತಾದವುಗಳನ್ನು ಕಡಿಮೆ ಮಾಡುತ್ತದೆ ಕೂದಲ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತದೆ ವಿಟಮಿನ್ ಇ ಆಯಿಲ್ ಹಾಕಿ ಚೆನ್ನಾಗಿ ಕಲಿಸಬೇಕು ನಂತರ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ನೀಟಾಗಿ ಕಲಿಸಬೇಕು ತೆಂಗಿನ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬಹುದು ತೆಂಗಿನೆಣ್ಣೆ ಬದಲಾಗಿ ಬಾದಾಮಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಅನ್ನು ಕೂಡ ಬಳಸಬಹುದು ಇದರ ಮೈನ್ ಬೆನಿಫಿಟ್ ಏನಂದ್ರೆ ಕೂದಲನ್ನು ಬುಡದಿಂದ ಕಪ್ಪು ಮಾಡ್ತದೆ ಸೊ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನು ಯೂಸ್ ಮಾಡ್ಕೋಬಹುದು ಇದು ಕೆಮಿಕಲ್ ಫ್ರೀ ಹೋಮ್ ಮೇಡ್ ಮತ್ತು ನ್ಯಾಚುರಲ್ ಹೇರ್ ಪ್ಯಾಕ್ ಆಗಿರೋದ್ರಿಂದ ಎಲ್ಲಾ ವಯಸ್ಸಿನವರು ಕೂಡ ಯೂಸ್ ಮಾಡ್ಕೋಬಹುದು ಇನ್ಸ್ಟಾಂಟ್ ಬ್ಲಾಕ್ ಕಲರ್ ಕೊಡುವ ಹೇರ್ ಡೈ ಅಂತಾನು ಹೇಳಬಹುದು ನೋಡಿ ಹೋಮ್ ಮೇಡ್ ಹೇರ್ ಡೈ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದರ ಪರಿಮಳ ಕೂಡ ತುಂಬಾ ಸಖತ್ ಆಗಿದೆ ಯಾಕೆಂದ್ರೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಮಾಡಿರೋ ಹೇರ್ ಪ್ಯಾಕ್ ಆಗಿರೋದ್ರಿಂದ ಪರಿಮಳ ಅಂತೂ ತುಂಬಾ ಚೆನ್ನಾಗಿದೆ ಈ ಹೇರ್ ಪ್ಯಾಕನ್ನು ನಾನು ಯಾವ ತರ ಕೂದಲಿಗೆ ಹಚ್ತೀನಿ ಅಂತ ಶಾರ್ಟ್ ಆಗಿ ತೋರಿಸ್ತೀನಿ ಈ ಪೇಸ್ಟನ್ನು ಹಳೆ ಟೂತ್ ಬ್ರಷ್ ಸ್ಮೂತ್ ಆಗಿರೋದಿದ್ರೆ ಅದರಿಂದ ಕೂಡ ಹಚ್ಬೋದು ಇಲ್ಲ ಕೈಯಿಂದ ಅಥವಾ ಕಾಟನ್ ಬಟ್ಟೆಯಿಂದ ಹಚ್ಚಬಹುದು ಈ ಒಂದು ಹೇರ್ ಪ್ಯಾಕ್ ನ್ಯಾಚುರಲ್ ಕೆಮಿಕಲ್ ಫ್ರೀ ಆಗಿರೋದರಿಂದ ಗಂಡಸರು ಹೆಂಗಸರು ಸಣ್ಣ ಮಕ್ಕಳು ಕೂಡ ಹಾಕಬಹುದು ಈಗ ಎಲ್ಲ ಸಣ್ಣ ಮಕ್ಕಳಲ್ಲೂ ಕೂಡ ವೈಟ್ ಹೇರ್ಸ್ ಕಾಣಿಸ್ಕೊಳ್ತಾ ಇದೆ ಫುಡ್ ಆಗಿರಬಹುದು ವೆದರ್ ಆಗಿರಬಹುದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗಿರಬಹುದು ಅದಕ್ಕೆ ಕೆಮಿಕಲ್ ಹೇರ್ ಡೈ ಯೂಸ್ ಮಾಡೋ ಬದಲು ಈ ತರ ಮನೆಯಲ್ಲೇ ನ್ಯಾಚುರಲ್ ಆಗಿರುವ ಹೇರ್ ಪ್ಯಾಕ್ ಯೂಸ್ ಮಾಡಿಕೊಂಡ್ರು ನಮ್ಮ ತಲೆ ಕೂದಲ ಆರೋಗ್ಯವನ್ನು ಕಾಪಾಡ್ಕೋಬಹುದು ವಾರಕ್ಕೆ ಎರಡು ಸಲ ಈ ಪ್ಯಾಕ್ ಅನ್ನು ಅಪ್ಲೈ ಮಾಡ್ತಾ ಬಂದ್ರೆ ಬಿಳಿ ಕೂದಲು ನಿಧಾನಕ್ಕೆ ಬ್ಲಾಕ್ ಕಲರ್ ಕನ್ವರ್ಟ್ ಆಗ್ತದೆ ಮತ್ತು ಬಿಳಿ ಕೂದಲು ಆಗದಂತೆ ತಡೆಯುತ್ತದೆ ಪೇಸ್ಟ್ ಹಾಕಿ ನಾಲ್ಕು ಅವರ್ ಆದ ನಂತರ ನಾನು ತಲೆ ಸ್ನಾನ ಮಾಡ್ತೀನಿ ಬೇಕಾದ್ರೆ ರಾತ್ರಿ ಮಲಗುವಾಗ ಹಚ್ಚಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೋಬಹುದು ನೋಡಿ ಆ ಪೇಸ್ಟ್ ಅನ್ನ ನೀಟಾಗಿ ಕೂದಲಿನ ಬುಡ ಬುಡಕ್ಕೂ ಹಚ್ಚಿದ್ದೀನಿ ತಲೆ ಸ್ನಾನಕ್ಕೆ ಶಾಂಪೂ ಯೂಸ್ ಮಾಡಲ್ಲ ಬದಲಾಗಿ ಶೀಕಾಯಿ ಪೌಡ್ರು ಯೂಸ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು